ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀನು ನೋಡ್ತಿದ್ರ ಸವೆನ್ ಏನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಗೆ ಫೋಟೋಶಾಪ್ ಒಳಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಂದು ಡಿಸೈನರ್ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ಇವತ್ತು ನಿಮಗೆ ಬಿಡಿ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಲವ್ ಡಬ್ ಅಂತ ಒಂದು ಲವ್ ಸಿಂಬಲ್ ಇರ್ತಕ್ಕಂಥ ಒಂದು ಲೋಗೋ ಡಿಸೈನ್ ಆಗಿರ್ತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ. ನಮ್ದೇ ಆಗಿರ್ತಕ್ಕಂಥ ಒಂದು ಯುನಿಕ್ ಆಗಿರ್ತಕ್ಕಂಥ ಒಂದು ಡಿಸೈನ್ ಇರುತ್ತೆ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಕೂಡ ನೋಡ್ತಿದ್ದಾರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ, ಆಲ್ ಅಂತ ನೋಡಿಸ್ಕೊಂಬಾರ್ದು ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ತಿಳಿದ ಬಗ್ಗೆ ಪ್ರತಿಯೊಂದು ಮಾಹಿತಿ ಪ್ರತಿದಿನ ಪಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೀತಿ ಆಗಿರ್ತಕ್ಕಂಥ ಒಂದು ಡಿಸೈನ್ ಇರುತ್ತೆ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನು ಇವತ್ತು ನಿಮಗೆ ಬಿಡಿ ಬಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಓಪನ್ ಮಾಡ್ಕೊತಾ ಇದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಫೈಲ್ ಬರ್ತೀನಿ, ನೀವು ಪೇಜ್ನ ಕ್ರಿಯೇಟ್ ಮಾಡ್ಕೊತೀನಿ. ರ್ಯಾಂಡಮ್ ಆಗಿ ನನಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ನ ನಾನು ಕ್ರಿಯೇಟ್ ಮಾಡ್ಕೊತೀನಿ ವೈಟ್ ಬ್ಯಾಕ್ಗ್ರೌಂಡಲ್ಲಿ, 6GB ಕಲರಲ್ಲಿ. ಸೊ ನಾನು ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಆಗಿರ್ತಕ್ಕಂಥ ಒಂದು ಪೇಜ್ ನಮಗೆ ರೆಡಿ ಆಗಿದೆ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಡಿಸೈನ್ ಮಾಡ್ಕೊಳ್ಳೋಕ್ಕೆ ಒಂದು ಸೇಪ್ ಬೇಕಾಗಿದೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಸೇಪ್ ರೆಕ್ಟ್ಯಾಂಗಲ್ ಟೂಲ್ ಅಲ್ಲಿ ಬರ್ತೀನಿ. ಲಾಸ್ಟ್ ಒಂದು ಕ್ಲಿಕ್ ಮಾಡ್ಕೊತೀನಿ, ಸೇಫ್ ಟೂಲ್, ಸೇಫ್ ಕಾಸ್ಟ್ಯೂಮ್ ಸೇಫ್ ಟೂಲ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇಫ್ ಟೂಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ ಸೇಫ್ ಟೂಲ್ ಅನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪಾತ್ ಟೂಲ್ ಆಗುತ್ತೆ, ಇದು ಇದು ಸೇಫ್ ಟೂಲ್. ಓಕೆನಾ, ಸೇಫ್ ಟೂಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇಫ್ ಅಂತ ಇರ್ತದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹಲವಾರು ಒಂದಿಷ್ಟು ಸೇಫ್ಗಳಲ್ಲಿ ಲಭ್ಯ ಇರ್ತವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಲವ್ ಸಿಂಬಲ್ ಇರ್ತಕ್ಕಂಥ ಒಂದು ಚಿಹ್ನೆ ಬೇಕಾಗಿದೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಕಲರ್ನ ಚೂಸ್ ಮಾಡ್ಕೊಳ್ಳಿ. ರೆಡ್ ಕಲರ್ನ ಚೂಸ್ ಮಾಡ್ಕೊತ ಇದ್ದೀನಿ. ರೆಡ್ ಕಲರ್ನ ಚೂಸ್ ಮಾಡ್ಕೊತ ಇಲ್ಲಿ ಡ್ರಾ ಮಾಡ್ತೀನಿ. ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಡ್ರಾ ಮಾಡ್ತೀನಿ. ಇದನ್ನ ರೆಸ್ಟ್ಲೇಸ್ ಲೇಯರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೌಸ್ನ ರೈಟ್ ಬಟನ್ನೇ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೆಸ್ಟ್ಲೇಸ್ ಲೇಯರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ಡಿಸೈನ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದೆ ಈ ಒಂದು ಫೋಟೋ. ಸೊ ಈ ಒಂದು ಇಮೇಜ್ ಓಕೆನಾ, ನ್ಯೂ ಲೇಯರ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ನಮ್ಮಲ್ಲಿ ನ್ಯೂ ಲೇಯರ್ ತಗೊಂಡು ಪೆನ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ವೈಟ್ ಕಲರ್ನ ಚೂಸ್ ಮಾಡ್ಕೊಳ್ಳಿ. ವೈಟ್ ಕಲರ್ನ ಚೂಸ್ ಮಾಡಿಕೊಂಡು ಇವಾಗ ಪಾತ್ ಟೂಲ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಪಾತ್ ಟೂಲ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಪಲ್ಸ್ನ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳಿ ಈ ಥರ. ಎಂಟರ್ ಹೊಡೀರಿ. ಎಂಟರ್ ಹೊಡೆದು ಇವಾಗ ಕಲರ್ನ ಫಿಲ್ ಮಾಡ್ಕೊಳ್ಳಿ. ಬಕೆಟ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ವೈಟ್ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ನ ಚೂಸ್ ಮಾಡ್ಕೊಂಡು ಇವಾಗ ಇದ್ರ ಮೇಲೆ ಪ್ರೆಸ್ ಮಾಡಿ, ಕಲರಾಗಿ ಪರಿವರ್ತನೆ ಆಗುತ್ತೆ. ಓಕೆ, ಕಂಟ್ರೋಲ್ ಡಿ ಹೊಡೀರಿ. ಓಕೆ, ಕಂಟ್ರೋಲ್ ಡಿ ಹೊಡೆದು ಸೈಜ್ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳಿ. ಈ ಥರ ರೋಟೇಟ್ ಮಾಡ್ಕೊಳ್ಳಿ. ರೋಟೇಟ್ ಮಾಡಿಕೊಂಡು ನೀವು ಪಲ್ಸ್ನ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ. ಫಿಲ್ಟರಲ್ಲಿ ಬಂದು ಸ್ಟೈಲಿಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ವಿಂಡ್ ಬನ್ನಿ, ಲಾಸ್ಟ್ ಒನ್ ವಿಂಡ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇದು 100% ಇರಲಿ, ಮೈನಸ್ ಮಾಡೋದು ಬೇಕಾಗಿಲ್ಲ, ಪ್ಲಸ್ ಮಾಡೋದು ಬೇಕಾಗಿಲ್ಲ. ವಿಂಡ್ ಇರಲಿ, ವಿಂಡ್ ಆಪ್ಷನ್ಸ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡೈರೆಕ್ಷನ್ ಡೈರೆಕ್ಷನ್ ಇಲ್ಲಿ ಬಂದುಬಿಟ್ಟು ಫ್ರಮ್ ದ ಲೆಫ್ಟ್ ರೈಟ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅನ್ನಿ. ಈ ರೀತಿ ಆಗಿರ್ತಕ್ಕಂಥ ಒಂದು ಡಿಸೈನ್ ರೆಡಿ ಆಗುತ್ತೆ. ಮತ್ತೆ ಹೊಳ್ಳಿ ಏನು ಮಾಡಬೇಕು, ಫಿಲ್ಟರಲ್ಲಿ ಬರ್ತೀನಿ. ಫಿಲ್ಟರಲ್ಲಿ ಬಂದು ಮತ್ತೆ ಹೊಳ್ಳಿ ಸ್ಟೈಲಿಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಹೊಳ್ಳಿ ವಿಂಡ್ ಇವಾಗ ಫ್ರಮ್ ದ ಲೆಫ್ಟ್ ಲಾಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅನ್ನಿ, ಮೇಲ್ಗಡೆ ಬರ್ತೈತಿ. ಸೊ ಇವಾಗ ಇಮೇಜಲ್ಲಿ ಬಂದುಬಿಟ್ಟು ರೋಟೇಟ್ 90 ಡಿಗ್ರಿ. ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಪಲ್ಸ್ ಒಂದು ರೆಡಿ ಆಗುತ್ತೆ. ಇವಾಗ ಟೆಕ್ಸ್ಟ್ನ ಬರಿಬೇಕಂತಂದ್ರೆ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಬೋಲ್ಡ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬರಿತಾ ಹೋಗಿ ಟೆಕ್ಸ್ಟ್ನ ಆಲ್ಟ್ ಹಿಡಿದು ಅದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಹೆಂಗೆ ಬಂತು ಅಂತ ಕೇಳ್ಕೊಂಡಿದ್ದೀರಿ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಮತ್ತೆ ಆಲ್ಟ್ ಹಿಡಿದು ಅದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂಡಿದ್ದೀನಿ. ನೋಡಿ ಗೈಸ್, ಈ ರೀತಿ ಡಿಸೈನ್ ಮಾಡ್ಕೋಬೋದು. ಸೊ ಗೈಸ್, ಇದಾಗಿತ್ತು ನಿಮ್ಮ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್.